ರಾಜ್ಯಶಾಸ್ತ್ರದ ಅಧ್ಯಯನದಲ್ಲಿ ಚಾರಿತ್ರಿಕ ವಿಧಾನದ ಬಳಕೆ ದ ಯೂಸ್ ಆಫ್ ಹಿಸ್ಟಾರಿಕಲ್ ಮೆಥಡ್ ಇನ್ ದ ಸ್ಟಡಿ ಆಫ್ ಪೊಲಿಟಿಕಲ್ ಸೈನ್ಸ್ ಚರಿತ್ರೆ ಅವಶೇಷಗಳನ್ನು ದಾಖಲೆಗಳನ್ನಾಗಿ ಪರಿವರ್ತಿಸುತ್ತದೆ ಹಿಸ್ಟ್ರಿ ಟ್ರಾನ್ಸ್ಫಾರ್ಮ್ಸ್ ಮಾನ್ಯುಮೆಂಟ್ಸ್ ಇಂಟು ಡಾಕ್ಯುಮೆಂಟ್ಸ್ ಎಂದು ಫ್ರೆಂಚ್ ಚಿಂತಕ ಮಿಷೆಲ್ ಫುಕೋರವರು ಹೇಳ್ತಾರೆ ಇಸ್ ದ ಒಪಿನಿಯನ್ ಆಫ್ ಫ್ರೆಂಚ್ ಫಿಲಾಸಫರ್ ಮಿಷೆಲ್ ಫುಕೋ ಹಿಂದಿನ ವರ್ತಮಾನ ಈಗಿನ ಚರಿತ್ರೆ ಈಗಿನ ವರ್ತಮಾನ ಮುಂದಿನ ಚರಿತ್ರೆಯಾಗುತ್ತದೆ ಚರಿತ್ರೆ ನೆನಪು ಮರೆವುಗಳ ಆಟ ಹಿಸ್ಟ್ರಿ ಇಸ್ ಎ ಗೇಮ್ ಆಫ್ ಆಬ್ಸೆನ್ಸ್ ಆ್ಯಂಡ್ ಪ್ರೆಸೆನ್ಸ್ ಆಫ್ ಪಬ್ಲಿಕ್ ಮೆಮೊರಿ ಸಾರ್ವಜನಿಕ ನೆನಪು ಮತ್ತು ಮರೆವು ಯಾವುದು ನೆನಪಿಸಲಾಗುತ್ತದೆ ವಿಚ್ ಇಸ್ ರಿಮೆಂಬರ್ಡ್ ಮತ್ತು ಯಾವುದನ್ನು ಮರೆಯಿಸಲಾಗುತ್ತದೆ ಆ್ಯಂಡ್ ವಿಚ್ ಈಸ್ ಮೇಡ್ ಟು ಫರ್ಗೆಟ್ ಎನ್ನುವುದನ್ನು ವರ್ತಮಾನದ ರಾಜಕೀಯ ನಿರ್ಧರಿಸುತ್ತದೆ ಈಸ್ ಡಿಸೈಡೆಡ್ ಬೈ ದ ಪ್ರೆಸೆಂಟ್ ಪಾಲಿಟಿಕ್ಸ್ ಈ ಸೂಕ್ಷ್ಮ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಬಿಹೈಂಡ್ ದೀಸ್ ಸೆನ್ಸಿಟಿವ್ ಇಶ್ಯೂಸ್ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡುವಾಗ ವೆನ್ ವಿ ಸ್ಟಡಿ ದ ಸಬ್ಜೆಕ್ಟ್ ಪೊಲಿಟಿಕಲ್ ಸೈನ್ಸ್ ಅಧ್ಯಯನ ಮಾಡುವವರು ದೋಸ್ ಹೂ ಸ್ಟಡಿ ಚಾರಿತ್ರಿಕ ವಿಧಾನವನ್ನು ಬಳಸಿದರೆ ಇಫ್ ದೇ ಯೂಸ್ ಹಿಸ್ಟಾರಿಕಲ್ ಮೆಥಡ್ ಅವರ ಅಧ್ಯಯನ ದೇರ್ ಸ್ಟಡಿ ಎಷ್ಟು ಸಬಲವಾಗಬಹುದು ಹೌ ಫಾರ್ ಕ್ಯಾನ್ ದೇರ್ ಸ್ಟಡಿ ಬಿ ಸ್ಟ್ರೆಂಥನ್ಡ್ ಎಷ್ಟು ವಿಮರ್ಶಾತ್ಮಕವಾಗಿ ಅವರು ಅಧ್ಯಯನ ಮಾಡಬಹುದು ಹೌ ಫಾರ್ ದೇ ಕ್ಯಾನ್ ಕ್ರಿಟಿಕಲಿ ಸ್ಟಡಿ ಎ ಸಬ್ಜೆಕ್ಟ್ ಇದು ಚಾರಿತ್ರಿಕ ವಿಧಾನವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದ ಉದ್ದೇಶ ದಿಸ್ ಈಸ್ ದ ಪರ್ಪಸ್ ಫಾರ್ ದ ಸ್ಟಡಿ ಆಫ್ ಹಿಸ್ಟಾರಿಕಲ್ ಮೆಥಡ್ ಯಾವ ಪ್ರಶ್ನೆಗಳನ್ನು ಕೇಳುವ ಮೂಲಕ ನಾವು ಚಾರಿತ್ರಿಕ ವಿಧಾನವನ್ನು ಅರ್ಥ ಮಾಡಿಕೊಳ್ಳಬಹುದು ಕ್ವೆಶ್ಚನ್ಸ್ ಹೆಲ್ಪ್ಫುಲ್ ಟು ಅಂಡರ್ಸ್ಟ್ಯಾಂಡ್ ದ ಹಿಸ್ಟಾರಿಕಲ್ ಮೆಥಡ್ ಸರಿಯಾದ ಪ್ರಶ್ನೆಗಳನ್ನು ಕೇಳಿದರೆ ಇಫ್ ಯು ಆಸ್ಕ್ ದ ರೈಟ್ ಕ್ವೆಶ್ಚನ್ಸ್ ನಮಗೆ ಸಬಲವಾದ ಉತ್ತರಗಳು ದೊರೆಯುತ್ತವೆ ವಿ ಗೆಟ್ ದ ಸ್ಟ್ರಾಂಗ್ ಆನ್ಸರ್ಸ್ ಈಗ ಇಲ್ಲಿ ಚಾರಿತ್ರಿಕ ಜ್ಞಾನ ಯಾವ ಥರ ಇರ್ತದೆ ವಾಟ್ ಈಸ್ ದ ಮೋಡ್ ಆಫ್ ಬೀಯಿಂಗ್ ಹಿಸ್ಟಾರಿಕಲ್ ನಾಲೆಜ್ ಮೋಡ್ ಆಫ್ ಬೀಯಿಂಗ್ ಅಂದರೆ ಅದು ಯಾವ ಥರ ನಮಗೆ ಇರ್ತದೆ ಕಾಣ್ತದೆ ವಾಟ್ ಈಸ್ ದ ಜಿನಿಯಾಲಜಿ ಆಫ್ ನಾಲೆಜ್ ಜ್ಞಾನದ ವಿಕಾಸ ವರ್ಣನೆ ಎಂದರೇನು ಇದೊಂದು ದೊಡ್ಡ ಶಬ್ದ ಆಗಿ ನಿಮಗೆ ಕೇಳಬಹುದು ಇದನ್ನು ನಿಮಗೆ ವಿವರಿಸುವಾಗ ಅದು ಸ್ಪಷ್ಟ ಆಗ್ತದೆ ಇರುವುದೆಲ್ಲವೂ ಚರಿತ್ರೆಯಲ್ಲಿ ಇದೆ ಅಂತ ಚಾರಿತ್ರಿಕ ವಿಧಾನ ಪರಿಗಣಿಸ್ತದೆ ವಾಟ್ ಎವರ್ ಯು ಎಕ್ಸಿಸ್ಟ್ ಎಕ್ಸಿಸ್ಟ್ ಇನ್ ಹಿಸ್ಟ್ರಿ ಇರುವುದು ಎಲ್ಲವೂ ಚರಿತ್ರೆಯಲ್ಲೇ ಇರುವುದು ಅಂತ ಚಾರಿತ್ರಿಕ ಜ್ಞಾನ ಹೇಳುವಾಗ ಅದರ ಅರ್ಥ ಏನು ವಾಟ್ ಡಸ್ ಇಟ್ ಮೀನ್ ಎವ್ರಿಥಿಂಗ್ ದಟ್ ಎಕ್ಸಿಸ್ಟ್ ಇನ್ ಹಿಸ್ಟ್ರಿ ಈಗ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ಉದಾಹರಣೆಯ ಸಹಾಯವನ್ನು ಪಡೆಯುವ ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್ ಈಗ ಭಾರತದ ಪುರಾತನ ಚಿಂತಕ ದ ಏನ್ಷಿಯಂಟ್ ಥಿಂಕರ್ ಆಫ್ ಇಂಡಿಯಾ ಕೌಟಿಲ್ಯರವರು ಒಂದು ಪುಸ್ತಕ ಬರೆದಿದ್ದಾರೆ ಕೌಟಿಲ್ಯ ಹ್ಯಾಸ್ ರಿಟನ್ ಎ ಬುಕ್ ಅರ್ಥಶಾಸ್ತ್ರ ಇದು ಕೌಟಿಲ್ಯರವರ ಪುಸ್ತಕ ಈ ಪುಸ್ತಕವನ್ನೇ ತಗೊಳ್ಳಿ ಲೆಟ್ ಅಸ್ ಟೇಕ್ ಕೌಟಿಲ್ಯಾಸ್ ಅರ್ಥಶಾಸ್ತ್ರ ದಿಸ್ ಬುಕ್ ವಾಸ್ ರಿಟನ್ ಪ್ರಾಯರ್ ಟು ಅವರ್ ಟೈಮ್ಸ್ ನಮಗಿಂತ ಮೊದಲು ಈ ಪುಸ್ತಕ ಇತ್ತ ಇಲ್ವ ನಮಗಿಂತ ಮೊದಲೇ ಈ ಪುಸ್ತಕ ಇದೆ ದಿಸ್ ಬುಕ್ ಎಕ್ಸಿಸ್ಟ್ ಪ್ರಾಯರ್ ಟು ಅವರ್ ಟೈಮ್ಸ್ ನಮಗಿಂತ ಮೊದಲು ಇದೆ ನಮಗಿಂತ ಮೊದಲು ಇತರರು ಈ ಪುಸ್ತಕವನ್ನು ಓದಿಲ್ವಾ ವಿವರಿಸಿಲ್ವಾ ಮೆನಿ ಹ್ಯಾವ್ ರೆಡ್ ದಿಸ್ ಬುಕ್ ಆ್ಯಂಡ್ ಹ್ಯಾವ್ ಎಕ್ಸ್ಪ್ಲೈನ್ಡ್ ಇಟ್ ಪ್ರಾಯರ್ ಟು ಅಸ್ ನಮಗಿಂತ ಮೊದಲು ಅದನ್ನು ಓದಿದ್ದಾರೆ ವಿವರಿಸಿದ್ದಾರೆ ನೀವು ಇಲ್ಲಿ ನೆನಪಿಡಬೇಕಾದದ್ದೇನೆಂದರೆ ಯಾವುದೇ ಜ್ಞಾನ ನಮ್ಮಿಂದ ಉಗಮ ಆಗೋದು ಅಲ್ಲ ನಾಲೆಜ್ ಇಟ್ ಡಸಂಟ್ ಬಿಗಿನ್ ವಿತ್ ಅಸ್ ಅದು ಉಗಮವಾಗುವುದು ನಮಗಿಂತ ಮೊದಲು ಇಟ್ ಈಸ್ ಪ್ರಾಯರ್ ಟು ಅಸ್ ಯಾವುದೇ ಜ್ಞಾನ ನಮಗಿಂತ ಮೊದಲೇ ಇರ್ತದೆ ಇದು ನೀವು ಫಸ್ಟ್ ನೆನ್ಪಿಟ್ಕೊಳ್ಬೇಕು ವಿ ಮೇ ಆಲ್ಸೋ ರೀಡ್ ಆ್ಯಂಡ್ ಇಂಟರ್ಪ್ರಿಟ್ ಇಟ್ ನಾವು ಕೂಡ ಅರ್ಥಶಾಸ್ತ್ರವನ್ನು ಓದಿ ವಿವರಿಸಬಹುದು ವಿವರಿಸ್ತಾ ಇದ್ದೇವೆ
ಈಗ ಅದನ್ನು ಹಿಂದಿನವರು ಮಾಡಿದಂತೆ ನಾವು ಓದ್ತೇವೆ ವಿವರಿಸ್ತೇವೆ ನಮ್ಮ ಮುಂದಿನವರು ಕೂಡ ದೋಸ್ ಹೂ ಕಮ್ ಆಫ್ಟರ್ ಅಸ್ ನಮಗಿಂತ ನಂತರ ಬರುವವರು ದೋಸ್ ಹೂ ಪ್ರಿಸೀಡ್ ಅಸ್ ನಮಗಿಂತ ನಂತರ ಬರುವವರು ಕೂಡ ನಮ್ಮಂತೆ ಅರ್ಥಶಾಸ್ತ್ರ ಓದಬಹುದು ವಿವರಿಸಬಹುದು ಕ್ಯಾನ್ ರೀಡ್ ಅರ್ಥಶಾಸ್ತ್ರ ಆ್ಯಂಡ್ ಎಕ್ಸ್ಪ್ಲೈನ್ ಈಗ ಈ ತರದ ಅಭ್ಯಾಸ ದಿಸ್ ಕೈಂಡ್ ಆಫ್ ಪ್ರಾಕ್ಟೀಸ್ ಏನನ್ನು ಸೂಚಿಸುತ್ತದೆ ವಾಟ್ ಡಸ್ ಇಟ್ ಶೋ ಇದು ನೀವು ಗಮನಿಸಬೇಕಾದ ವಿಷಯ ದಿಸ್ ಈಸ್ ಎ ಇಶ್ಯೂ ಯು ಹ್ಯಾವ್ ಟು ಅಬ್ಸರ್ವ್ ಮೂರು ವಿಷಯಗಳನ್ನು ನಿಮಗೆ ಸ್ಪಷ್ಟಪಡಿಸಲಿಕ್ಕೋಸ್ಕರ ಟು ಕ್ಲಾರಿಫೈ ತ್ರೀ ಇಶ್ಯೂಸ್ ಈ ಉದಾಹರಣೆಯನ್ನು ನಾನು ಕೊಟ್ಟೆ ಐ ಗೇವ್ ದಿಸ್ ಎಕ್ಸಾಂಪಲ್ ಒಂದು ಇರುವುದೆಲ್ಲವೂ ಪೂರ್ವಾರ್ಥಗಳ ಜೊತೆಯಲ್ಲೇ ಇರುತ್ತದೆ ಒನ್ ವಾಟ್ ಎವರ್ ಎಕ್ಸಿಸ್ಟ್ ವಿತ್ ಫೋರ್ ಮೀನಿಂಗ್ಸ್ ಫೋರ್ ಎಫ್ ಒ ಆರ್ ಇ ಅಂದರೆ ಪೂರ್ವಾರ್ಥಗಳ ಜೊತೆಯಲ್ಲೇ ಇರುತ್ತದೆ ಇಟ್ಸ್ ಮೀನಿಂಗ್ಸ್ ಆರ್ ಎಕ್ಸ್ಪ್ಲೈನ್ಡ್ ಪ್ರಯರ್ ಟು ಅಸ್ ಇರುವುದಕ್ಕೆಲ್ಲವೂ ನಮಗಿಂತ ಮೊದಲು ಕೊಟ್ಟ ಅರ್ಥಗಳು ಇರುತ್ತವೆ ಕ್ಲಿಯರ್ ಎರಡು ಇರುವುದೆಲ್ಲವೂ ವರ್ತಮಾನದ ಜೊತೆಯಲ್ಲಿಯೇ ಇರುತ್ತದೆ ವಾಟ್ ಎವರ್ ಎಕ್ಸಿಸ್ಟ್ ಇನ್ ಕಾಂಟೆಂಪೊರ್ಯಾಲಿಟಿ ವಿತ್ ದ ಪ್ರೆಸೆಂಟ್ ಕಾಂಟೆಂಪೊರ್ಯಾಲಿಟಿ ಅಂದರೆ ಜೊತೆಯಲ್ಲಿ ಇರುವುದು ಅದು ಮತ್ತೆ ನಾವು ಒಟ್ಟೊಟ್ಟಿಗೆ ಇದ್ದೇವೆ ನಮ್ಮ ವರ್ತಮಾನದ ಅರಿವು ಹಿಂದಿನ ಅರಿವಿನ ಜೊತೆಯಲ್ಲಿ ಇರುತ್ತದೆ ನಮ್ಮ ಅರ್ಥಗಳು ಹಿಂದಿನವರ ಅರ್ಥಗಳ ಜೊತೆಯಲ್ಲೇ ಇರುತ್ತವೆ ಅವರ್ ಮೀನಿಂಗ್ಸ್ ಕೋ ಎಕ್ಸಿಸ್ಟ್ ವಿತ್ ಪ್ರಯರ್ ಮೀನಿಂಗ್ಸ್ ಮೊದಲಿನ ಅರ್ಥಗಳ ಜೊತೆಯಲ್ಲೇ ಇರುತ್ತವೆ ಮೂರು ಇದು ಹಿಂದಿನ ಈಗಿನ ಮತ್ತು ಮುಂದಿನ ಸರಣಿಯಾಗಿ ಮುಂದುವರಿಯುತ್ತದೆ ಇಟ್ ಎಕ್ಸಿಸ್ಟ್ ಆಸ್ ಎ ಸಕ್ಸೆಷನ್ ಮುಂದುವರಿಕೆ ಆಫ್ ಪ್ರಯರ್ ಹಿಂದೆ ಪ್ರೆಸೆಂಟ್ ವರ್ತಮಾನ್ ಮತ್ತು ಮುಂದಿನ ಪ್ರೆಸೀಡಿಂಗ್ ಇನ್ನೇನು ಬರ್ತದೆ ಅದು ದಿಸ್ ಈಸ್ ದ ಕ್ರಕ್ಸ್ ಆಫ್ ಮೋಡ್ ಆಫ್ ಬೀಯಿಂಗ್ ಎ ಹಿಸ್ಟಾರಿಕಲ್ ನಾಲೆಜ್ ಚಾರಿತ್ರಿಕ ಜ್ಞಾನ ಅಂದರೆ ಅದು ಇದೇ ರೀತಿ ಇರ್ತದೆ ಹಿಸ್ಟಾರಿಕಲ್ ನಾಲೆಜ್ ಎಕ್ಸಿಸ್ಟ್ ಲೈಕ್ ದಿಸ್ ಇರುವುದಕ್ಕೆಲ್ಲ ನಮಗಿಂತ ಮೊದಲು ಕೊಟ್ಟ ಅರ್ಥಗಳು ಇರ್ತವೆ ಯಾವುದು ಇದೆ ಅದಕ್ಕೆ ಮೊದಲಿನ ಅರ್ಥಗಳ ಜೊತೆ ನಮ್ಮ ಅರ್ಥಗಳು ಸೇರ್ತವೆ ಮತ್ತು ಮೊದಲಿನ ಅರ್ಥಗಳು ನಮ್ಮ ಅರ್ಥಗಳು ಹಾಗೂ ಇನ್ನು ಮುಂದೆ ಅದು ಹಾಗೆಯೇ ಪ್ರಕ್ರಿಯೆಯಾಗಿ ಮುಂದುವರಿಯುತ್ತದೆ ಇದು ಮೋಡ್ ಆಫ್ ಬೀಯಿಂಗ್ ಹಿಸ್ಟಾರಿಕಲ್ ನಾಲೆಜ್ ಇದು ಚಾರಿತ್ರಿಕ ವಿಧಾನವಾಗಿ ಇರುವ ರೀತಿ ಇಲ್ಲಿ ಒಂದು ಸೂಕ್ಷ್ಮವನ್ನು ನೀವು ಗಮನಿಸಬೇಕು ಹಿಯರ್ ಯು ಹ್ಯಾವ್ ಟು ಅಬ್ಸರ್ವ್ ಒನ್ ಇಶ್ಯೂ ಯಾವುದನ್ನಾದರೂ ನಾವು ಹಿಂದಿನ ಅರ್ಥಗಳು ಈಗಿನ ಅರ್ಥಗಳು ಹೀಗೆ ಮುಂದುವರಿಸ್ತಾ ಹೋದಾಗ ಯಾವ ಅರ್ಥಗಳು ಅಲ್ಲಿ ಪ್ರಾಮುಖ್ಯತೆಯನ್ನು ಪಡೆಯುತ್ತವೆ ಅದರ ಜೊತೆಯಲ್ಲಿ ಯಾವ ಅರ್ಥಗಳು ಅಲ್ಲಿ ಸೇರಿಲ್ಲ ವಾಟ್ ಮೀನಿಂಗ್ಸ್ ಆರ್ ನಾಟ್ ಇನ್ಕ್ಲೂಡೆಡ್ ದೇರ್ ಯಾವ ಅರ್ಥಗಳು ಮರೆಯಾಗಿವೆ ಯಾವ ಅರ್ಥಗಳು ಮುನ್ನೆಲೆಗೆ ಬಂದಿವೆ ಇದು ಕೂಡ ಅಲ್ಲಿ ಕೆಲಸ ಮಾಡ್ತದೆ ನೆನಪು ಮತ್ತು ಮರೆವು ಅದಕ್ಕೆ ನಾನು ಹೇಳಿದ ಆರಂಭದಲ್ಲಿ ಚರಿತ್ರೆ ನೆನಪು ಮತ್ತು ಮರೆವಿನ ಆಟ ಅರ್ಥಗಳಲ್ಲಿ ನೆನಪುಗಳು ಇವೆ ಎಟ್ ದ ಸೇಮ್ ಟೈಮ್ ಆ ನೆನಪುಗಳು ಮರೆಯಿಸಿದ ಅಂಶಗಳು ಕೂಡ ಅಲ್ಲಿ ಇವೆ ಸೊ ಇದು ಚಾರಿತ್ರಿಕ ವಿಧಾನವಾಗಿ ಇರುವ ರೀತಿ ದಿಸ್ ಈಸ್ ದ ಮೋಡ್ ಆಫ್ ಬೀಯಿಂಗ್ ಹಿಸ್ಟಾರಿಕಲ್ ನಾಲೆಜ್ ಈಗ ಶಹಜಹಾನ್ ತಾಜ್ ಮಹಲ್ ಕಟ್ಟಿದ್ರು ಅಂತ ನಾವು ಹೇಳ್ತೇವೆ ಶಹಜಹಾನ್ ಬಿಲ್ಟ್ ತಾಜ್ ಮಹಲ್ ಅಂತ ನಾವು ಹೇಳ್ತೇವೆ ಆಗ ಮುಮ್ತಾಜ್ ಬೇಗಂನ ಪ್ರೀತಿಗೋಸ್ಕರ ಫಾರ್ ದ ಸೇಕ್ ಆಫ್ ದ ಲವ್ ಆಫ್ ಮುಮ್ತಾಜ್ ತಾಜ್ ಮಹಲ್ ಕಟ್ಟಲಾಯಿತು ಅಂತ ಹೇಳಿ ನಾವು ಅದನ್ನು ನೆನಪಿಸ್ತೇವೆ ವಿ ರಿಮೆಂಬರ್ ಇಟ್ ಆಗ ನಾವು ಏನು ಮರೆಯುತ್ತೇವೆ ವಾಟ್ ಡು ವಿ ಫರ್ಗೆಟ್ ಎಷ್ಟು ಜನ ಕೆಲಸಗಾರರು ಅಲ್ಲಿ ಕೆಲಸ ಮಾಡಿದರು ಹೌ ಮೆನಿ ವರ್ಕರ್ಸ್ ಹ್ಯಾವ್ ವರ್ಕ್ಡ್ ದೇರ್ ಎಷ್ಟು ಕಷ್ಟಗಳು ಅಲ್ಲಿ ಅವರು ಅನುಭವಿಸಿದರು ಹೌ ಮೆನಿ ಟ್ರಬಲ್ಸ್ ದೇ ಅಂಡರ್ ಟುಕ್ ದೇರ್ ಇದನ್ನು ನಾವು ನೆನಪಿಸ್ತೇವೆಯಾ ವಿ ಫರ್ಗೆಟ್ ಇಟ್ ಹಾಗೆ ಪ್ರತಿಯೊಂದು ಕೂಡ ನೆನಪು ಮತ್ತು ಮರೆವು ಜೊತೆ ಜೊತೆಯಲ್ಲೇ ಇರುವ ಪ್ರಕ್ರಿಯೆ ಎನ್ನುವುದನ್ನು ನೀವು ಗಮನದಲ್ಲಿ ಇಡಬೇಕು ಇನ್ನು ನಾವು
ಗಮನದಲ್ಲಿಡಬೇಕಾದ ಇನ್ನೊಂದು ಪ್ರಶ್ನೆ ಅಥವಾ ಇನ್ನೊಂದು ಅಂಶ ಯಾವುದು ಅಂತ ಹೇಳಿದ್ರೆ, ಇರುವುದಕ್ಕೆಲ್ಲ ಆರಂಭ ಇದೆ. ಹಿಸ್ಟಾರಿಕಲ್ ಹ್ಯಾಪನಿಂಗ್ಸ್ ಹ್ಯಾವ್ ಅ ಬಿಗಿನಿಂಗ್. ಎಲ್ಲಕ್ಕೂ ಆರಂಭ ಇದೆ. ಆರಂಭ ಮತ್ತು ಅಂತ್ಯ ಇಲ್ಲದು ಯಾವುದೂ ಇಲ್ಲ. ಎವ್ರಿಥಿಂಗ್ ಹ್ಯಾಸ್ ಎ ಬಿಗಿನಿಂಗ್ ಆ್ಯಂಡ್ ಎಂಡ್. ಎಲ್ಲವೂ ಸಂದರ್ಭಗಳಲ್ಲೇ ಬೆಳೆಯುತ್ತದೆ. ಎವ್ರಿಥಿಂಗ್ ಗ್ರೋಸ್ ಇನ್ ಸರ್ಕಮ್ಸ್ಟಾನ್ಸಸ್. ಸಂದರ್ಭಗಳು, ಇರುವ ಸ್ಥಿತಿ ಹಾಗೂ ನೆನಪು ಮತ್ತು ಮರೆಯುಗಳು ಅದರ ಜೊತೆಯಲ್ಲೇ ಇರುತ್ತದೆ. ಆಬ್ಸೆನ್ಸ್ ಆ್ಯಂಡ್ ಪ್ರೆಸೆನ್ಸ್ ಆಫ್ ಮೆಮೊರಿ ಎಕ್ಸಿಸ್ಟ್ ವಿತ್ ಎವ್ರಿಥಿಂಗ್. ಪ್ರತಿಯೊಂದರ ಜೊತೆಯಲ್ಲೂ ಅದು ಇರ್ತದೆ. ಉದಾಹರಣೆಗೆ, ಸ್ವಾತಂತ್ರ್ಯ ಎನ್ನುವ ಪಾಶ್ಚಾತ್ಯ ತಾತ್ವಿಕ ಪರಿಕಲ್ಪನೆ, ಐಡಿಯಾ ಆಫ್ ಲಿಬರ್ಟಿ, ಅದು ವೆಸ್ಟರ್ನ್ ಐಡಿಯಾ ಅಂತ ನಾವು ಪರಿಗಣಿಸ್ಬೋದು. ಆರಂಭದಲ್ಲಿ ಅದರ ಬಗ್ಗೆ ಮಾತಾಡಿದವರು ಥಾಮಸ್ ಹಾಬ್ಸ್. ಇನಿಷಿಯಲಿ ಇನ್ ಫಿಲಾಸಫಿ ಆಫ್ ಥಾಮಸ್ ಹಾಬ್ಸ್ ವಿ ಫೈಂಡ್ ದಿಸ್ ಐಡಿಯಾ. ಅಲ್ಲಿ ಸ್ವಾತಂತ್ರ್ಯ ಹೆಚ್ಚು ಮನುಷ್ಯರ ಪ್ಯಾಷನ್ಸ್ ಜೊತೆ ಇರ್ತದೆ. ಲಿಬರ್ಟಿ, ಐಡಿಯಾ ಆಫ್ ಲಿಬರ್ಟಿ, ಸ್ವಾತಂತ್ರ್ಯದ ಐಡಿಯಾ ಅಲ್ಲಿ ಮನುಷ್ಯರ ಭಾವೋದ್ವೇಗದ ಜೊತೆ ಇರುತ್ತದೆ. ಮನುಷ್ಯರು ಭಾವಜೀವಿಗಳು. ಹ್ಯೂಮನ್ ಬೀಯಿಂಗ್ಸ್ ಆರ್ ಪ್ಯಾಷನ್ ಡ್ರಿವನ್ ಎನಿಮಲ್ಸ್. ವಿವೇಕಕ್ಕಿಂತ ಹೆಚ್ಚು ಭಾವನೆಗಳು ಕೆಲಸ ಮಾಡ್ತವೆ ಅಂತ ಹಾಬ್ಸ್ ರವರು ಅದಕ್ಕೆ ಮಾತು ಕೊಡ್ತಾರೆ. ಆ ಭಾವನೆಗಳ ಭಾಗವಾಗಿ ಸ್ವಾತಂತ್ರ್ಯ ಇರುತ್ತದೆ. ಜಾನ್ ಲಾಕ್, ಹಾಬ್ಸ್ ರವರ ನಂತರ ಬಂದ ಚಿಂತಕ ಜಾನ್ ಲಾಕ್, ಸ್ವಾತಂತ್ರ್ಯವನ್ನು ಮಾನವ ವಿವೇಕದ ಭಾಗವಾಗಿಸುತ್ತಾರೆ. ಮೇಕ್ಸ್ ಲಿಬರ್ಟಿ ಪಾರ್ಟ್ ಆಫ್ ಹ್ಯೂಮನ್ ರೀಸನ್. ಅವರ ನಂತರ ಜರ್ಮಿ ಬೆಂಥಮ್ ಎನ್ನುವ ತತ್ವಶಾಸ್ತ್ರಜ್ಞ, ಎ ಫಿಲಾಸಫರ್ ಕಾಲ್ಡ್ ಜರ್ಮಿ ಬೆಂಥಮ್ ರವರು ಅದನ್ನು ಮಾನವ ಸಂಕಲ್ಪದ ಜೊತೆ ಸೇರಿಸುತ್ತಾರೆ. ಅಲೈನ್ಸ್ ಇಟ್ ವಿತ್ ಹ್ಯೂಮನ್ ವಿಲ್. ಅದು ಮುಂದೆ ಸ್ವಾತಂತ್ರ್ಯ ಅಂದರೆ ಅವಕಾಶ ಅಂತ ಅರ್ಥವನ್ನು ಪಡೆಯುತ್ತದೆ. ಇಟ್ ಲೇಟರ್ ಬಿಕಮ್ಸ್ ಅಪರ್ಚುನಿಟಿ ಕಾನ್ಸೆಪ್ಟ್. ಅವಕಾಶಗಳು ಇರುವುದೇ, ಬೆಳೆಯಲಿಕ್ಕೆ ಅವಕಾಶಗಳು ಇರುವುದೇ. ಅಪರ್ಚುನಿಟಿ ಇಸ್ ಟು ಗ್ರೋ. ಯಾರಿಗೆ? ಮನುಷ್ಯರಿಗೆ. ಸ್ವಾತಂತ್ರ್ಯ ಈಸ್ ಲಿಬರ್ಟಿ ಅಂತ ಆಗ್ತದೆ. ಆ ನಂತರ ಅದು ಸೆಲ್ಫ್ ಎಕ್ಸ್ಪ್ರೆಷನ್ ಆಗ್ತದೆ. ಆ ನಂತರ ಎಕ್ಸ್ಪ್ರೆಸಿವ್ ಕಾನ್ಸೆಪ್ಟ್ ಅದು ಆಗಿ ಬೆಳೆಯುತ್ತದೆ. ಆ ನಂತರ ಅದು ವಿಕಾಸದ ಕಲ್ಪನೆಯಾಗಿ ಬೆಳೆಯುತ್ತದೆ. ಅಂದರೆ ಮನುಷ್ಯ ತನ್ನ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಿದೆ. ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಟು ಡೆವಲಪ್ ದೇರ್ ಪರ್ಸನಾಲಿಟಿ ಎನ್ನುವಂಥ ಅರ್ಥವನ್ನು ಪಡೆಯುತ್ತದೆ. ನೋಡಿ, ಲಿಬರ್ಟಿ ಎನ್ನುವಂಥ ಒಂದು ಪರಿಕಲ್ಪನೆ, ಐಡಿಯಾ ಆಫ್ ಲಿಬರ್ಟಿ, ಹೇಗೆ ಹಾಬ್ಸ್ ರವರಿಂದ ಹಿಡಿದು ಈಗಿನವರೆಗೆ ಅರ್ಥಗಳನ್ನು ಬದಲಾಯಿಸ್ತಾ ಹೋಗ್ತದೆ. ಕೀಪ್ಸ್ ಚೇಂಜಿಂಗ್ ಇಟ್ಸ್ ಮೀನಿಂಗ್ಸ್. ಅದರ ಸಂದರ್ಭಗಳು ಬದಲಾಗ್ತಾ ಹೋಗ್ತವೆ. ಇಟ್ಸ್ ಸರ್ಕಮ್ಸ್ಟಾನ್ಸಸ್ ಕೀಪ್ ಚೇಂಜಿಂಗ್. ಇದನ್ನು ನಾವು ಗಮನಿಸಬೇಕು. ವಿ ಹ್ಯಾವ್ ಟು ಅಬ್ಸರ್ವ್ ದಿಸ್. ಈಗ ಸ್ವಾತಂತ್ರ್ಯ ಎನ್ನುವ ಪರಿಕಲ್ಪನೆಯನ್ನು ನಾನು ಇಲ್ಲಿ ಚಾರಿತ್ರಿಕ ವಿಧಾನದಲ್ಲಿ ಯಾಕೆ ತಗೊಂಡೆ ಅಂದರೆ, ಐ ಯೂಸ್ ದ ಐಡಿಯಾ ಆಫ್ ದ ಹಿಸ್ಟ್ರಿ ಆಫ್ ಲಿಬರ್ಟಿ ಇನ್ ಹಿಸ್ಟಾರಿಕಲ್ ಮೆಥಡ್ ಬಿಕಾಸ್ ಒಂದು ಪರಿಕಲ್ಪನೆ ಅಥವಾ ಘಟನೆ, ಎನಿ ಐಡಿಯಾ ಆರ್ ಎ ಹ್ಯಾಪನಿಂಗ್, ಅದನ್ನು ಅದರ ಮೂಲದಲ್ಲಿ ಗುರುತಿಸಬೇಕು. ವಿ ಹ್ಯಾವ್ ಟು ಐಡೆಂಟಿಫೈ ಇನ್ ಇಟ್ಸ್ ಬಿಗಿನಿಂಗ್, ಅದು ಹೇಗೆ ಆರಂಭ ಆಯಿತು ಎನ್ನುವುದನ್ನು ಗುರುತಿಸಬೇಕು. ವಿ ಹ್ಯಾವ್ ಟು ಸ್ಟಡಿ ಇಟ್ಸ್ ಒರಿಜಿನ್. ಆ ನಂತರ ಅದರ ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ದೆನ್ ಇಟ್ಸ್ ಡೆವಲಪ್ಮೆಂಟ್ ಇನ್ ದ ಕೋರ್ಸ್ ಆಫ್ ಟೈಮ್, ಸಮಯದಲ್ಲಿ ಅದರ ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಬೇಕು. ಆರಂಭ ಮತ್ತು ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳುವುದು, ಸ್ಟಡಿ ಆಫ್ ದ ಒರಿಜಿನ್ ಆ್ಯಂಡ್ ಡೆವಲಪ್ಮೆಂಟ್, ಈ ವಿಧಾನವನ್ನು ವಿಕಾಸ ವರ್ಣನೆಯ ವಿಧಾನ ಅಂತ ಕರೀತಾರೆ. ದಿಸ್ ಮೆಥಡ್ ಈಸ್ ಕಾಲ್ಡ್ ದ ಮೆಥಡ್ ಆಫ್ ಜೀನಿಯಾಲಜಿ. ಜೀನಿಯಾಲಜಿ ಅಂದರೆ ವಂಶಾವಳಿ, ಬೆಳವಣಿಗೆಯನ್ನು ಪರಿಶೀಲಿಸುವುದು. ಈ ಜೀನಿಯಾಲಜಿ ಮೆಥಡ್, ಇದು ವಿಕಾಸ ವರ್ಣನೆಯ ವಿಧಾನ. ಅದರ ಜೊತೆಯಲ್ಲಿ ಚಾರಿತ್ರಿಕ ಜ್ಞಾನ ಎನ್ನುವ ಅರಿವು ಆ್ಯಂಡ್ ದ ಐಡಿಯಾ ಆಫ್ ಬೀಯಿಂಗ್ ಹಿಸ್ಟಾರಿಕಲ್ ನಾಲೆಜ್, ಇದು ಎರಡು ಚಾರಿತ್ರಿಕ ಅಧ್ಯಯನವನ್ನು ಅಥವಾ ಚಾರಿತ್ರಿಕ ವಿಧಾನವನ್ನು ಅರ್ಥ ಮಾಡಿಕೊಳ್ಳಲು ಅತ್ಯಂತ ಪ್ರಮುಖ. ಆರ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ಹಿಸ್ಟಾರಿಕಲ್ ಮೆಥಡ್. ಚಾರಿತ್ರಿಕ ಜ್ಞಾನದ ಪರಿಕಲ್ಪನೆ, ದ ಐಡಿಯಾ ಆಫ್ ಹಿಸ್ಟಾರಿಕಲ್ ನಾಲೆಜ್, ಮತ್ತು ಜೀನಿಯಾಲಾಜಿಕಲ್ ವಿಧಾನ ಹಾಗೂ ವಿಕಾಸ ವರ್ಣನೆಯ ವಿಧಾನ,
ಏನು ಮಾಡ್ತದೆ ಅಂತ ಹೇಳಿದರೆ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡುವವರಿಗೆ ದೋಸ್ ಹೂ ಸ್ಟಡಿ ಪೊಲಿಟಿಕಲ್ ಸೈನ್ಸ್ ಅಧ್ಯಯನಕ್ಕೆ ಬಲವನ್ನು ಕೊಡ್ತದೆ ಗಿವ್ಸ್ ಸ್ಟ್ರೆಂತ್ ಟು ದೇರ್ ಸ್ಟಡಿ ಅಧ್ಯಯನವನ್ನು ಹೆಚ್ಚು ಅರ್ಥಪೂರ್ಣವಾಗಿ ಅವರು ಮಾಡಬಹುದು ದೇ ಕ್ಯಾನ್ ಸ್ಟಡಿ ಪೊಲಿಟಿಕಲ್ ಸೈನ್ಸ್ ಇನ್ ಎ ಮೀನಿಂಗ್ಫುಲ್ ವೇ ವಿಮರ್ಶಾತ್ಮಕವಾಗಿ ಮಾಡಬಹುದು ಕ್ಯಾನ್ ಡೂ ಇಟ್ ಇನ್ ಎ ವೆರಿ ಕ್ರಿಟಿಕಲ್ ಯಾವುದು ಮರೆಸಲಾಗಿದೆ ಎನ್ನುವುದನ್ನು ಕೂಡ ಎತ್ತಿ ತೋರಿಸಬಹುದು ನೆನಪು ಯಾವುದು ಇದೆ ಮತ್ತು ಯಾವುದು ಮರೆತಿದೆ ಇದನ್ನು ಕೂಡ ಅವರು ಈ ವಿಧಾನದ ಮೂಲಕ ತೋರಿಸಬಹುದು ಆದುದರಿಂದ ಚರಿತ್ರೆಯ ಮೌನಗಳಿಗೆ ಧ್ವನಿ ಕೊಡಬೇಕು ಹಿಸ್ಟ್ರಿ ಶುಡ್ ಗಿವ್ ವಾಯ್ಸ್ ಟು ದ ಸೈಲೆನ್ಸಸ್ ಆಫ್ ಹಿಸ್ಟ್ರಿ ಎಷ್ಟು ಚಂದ ವಾಕ್ಯ ನೋಡಿ ಅದು ಚರಿತ್ರೆಯ ಮೌನಗಳಿಗೆ ಧ್ವನಿ ಕೊಡುವುದು ಗಿವಿಂಗ್ ವಾಯ್ಸ್ ಟು ದ ಸೈಲೆನ್ಸಸ್ ಆಫ್ ಹಿಸ್ಟ್ರಿ ರಾಜ್ಯಶಾಸ್ತ್ರದಲ್ಲಿ ಅಧ್ಯಯನದಲ್ಲಿ ನಾವು ಇದೇ ಥರ ಯಾವುದನ್ನು ಮೌನವಾಗಿಸಲಾಗಿದೆ ವಿಚ್ ಹ್ಯಾಸ್ ಬಿಕಮ್ ಸೈಲೆಂಟ್ ಅದಕ್ಕೂ ಅವಕಾಶಗಳನ್ನು ಕೊಡಬಹುದು ವಿ ಕ್ಯಾನ್ ಬ್ರಿಂಗ್ ಇಟ್ ಟು ದ ಫೋರ್ ಫ್ರೆಂಡ್ ಅದನ್ನು ಕೂಡ ಬೆಳಗಿಸಬಹುದು ವಿ ಕ್ಯಾನ್ ಎನ್ಲೈಟನ್ ಇಟ್ ಇದು ಚಾರಿತ್ರಿಕ ವಿಧಾನವನ್ನು ಬಳಸುವವರ ಬಲ ದಿಸ್ ಈಸ್ ದ ಸ್ಟ್ರೆಂತ್ ಆಫ್ ದೋಸ್ ಓ ಹಿಸ್ಟಾರಿಕಲ್ ಓ ಯೂಸ್ ಹಿಸ್ಟಾರಿಕಲ್ ಮೆಥಡ್ ಇದರಲ್ಲಿ ಏನೇನು ಇದೆ ಎನ್ನುವುದನ್ನು ಮುಂದಿನ ವಿವರಣೆಯಲ್ಲಿ ನಾವು ಪರಿಶೀಲಿಸಬಹುದು